ಕರಿಚಟಿಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಮಸಾಲ ನಿಪ್ಪಿಟ್ಟು ಯಾವ ಥರ ಮಾಡೋದು ಅಂತ ನೋಡೋಣ. ಇದು ಸಖತ್ತಾಗಿ ಕ್ರಿಸ್ಪಿಯಾಗಿ ಟೀ ಕಾಫಿಗೆಲ್ಲ ಭಾಳ ಉತ್ತಮವಾಗಿರುತ್ತೆ. ಇದನ್ನು ಯಾವ ಥರ ಮಾಡೋದು, ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಮೊದಲಿಗೆ ಒಂದು ಕಪ್ಪು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಆಮೇಲೆ ಚಿಲ್ಲಿ ಫ್ಲೇಕ್ಸು, ಡ್ರೈ ಚಿಲ್ಲಿನ ಫ್ರೈ ಮಾಡಿ ಪುಡಿ ಮಾಡಿರೋದು. ಇದು ನೆಲಗಡಲೆ ರೋಸ್ಟ್ ಮಾಡಿ ಪುಡಿ ಮಾಡಿರೋದು. ಇನ್ನು ಒಂದು ಸ್ಪೂನು ಜೀರಿಗೆ, ಹಾಗೆ ಉದ್ದಿನಬೇಳೆ ಹಾಗೂ ಚಟ್ನಿ ಕಡಲೆನ ರೋಸ್ಟ್ ಮಾಡಿ ಪುಡಿ ಮಾಡಿರೋದು. ಹಾಗೆ 3 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣ ಕೆಚ್ಚಿರೋದು, ಸಣ್ಣ ಕೆಚ್ಚಿರೋ ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣ ಕೆಚ್ಚಿರೋ ಬೆಳ್ಳುಳ್ಳಿ, ಇನ್ನು ಖಾರ ಪುಡಿ ಹಾಗೂ ಬಿಳಿ ಎಳ್ಳು 2-2 ಸ್ಪೂನ್ನಷ್ಟು, ಬೇಕಾದಷ್ಟು ಉಪ್ಪು, ಇನ್ನು ಕಡಲೆ ಹಿಟ್ಟು ತಗೊಂಡಂಥ ಕಪ್ಪದ್ದು 2 ಕಪ್ಪು ನೀರು, ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ತವಾದಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಬೇಕಂದ್ರೆ ಈ ನೀರೆಲ್ಲ ಡ್ರೈ ಆಗೋಷ್ಟರವರೆಗೆ ನಾವು ಅದನ್ನು ಕಾಯಿಸಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅಡಿಯಲ್ಲಿ ಹಿಡಿಯುತ್ತೆ. ನೋಡಿ, ಈ ಥರ ಫುಲ್ ಡ್ರೈ ಆಗಿದೆ. ಈಗ ಈ ಒಂದು ಸ್ಟೇಜಿಗೆ ಬರೋಷ್ಟರ ತನಕ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನು ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಇದು ಬಿಸಿ ಆರೋದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಇಡಬೇಕು. ನಾವು ತಣ್ಣಗಾದಮೇಲೆ ನಾವು ಸ್ವಲ್ಪ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ, ಈ ಥರ ಆಗಿದೀಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕಂದರೆ ಇದು ಕೈಯಲ್ಲೋ ಬೇರೆಲ್ಲೋ ಸರ್ಫೇಸಲ್ಲಿ ಇಟ್ಕೋಬಾರ್ದು, ಅದಕ್ಕೋಸ್ಕರ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದನ್ನು ನಾವು ಚಪಾತಿ ಮಾಡೋ ಹಾಗೆ ಈ ಥರ ಸಣ್ಣಕ್ಕೆ ಮಾಡ್ಕೋಬೇಕು. ಜಾಸ್ತಿ ತೆಳು ಆಗಬಾರ್ದು, ಒಂದು ಮೀಡಿಯಮ್ ಈ ಥರ ಮಾಡಿಕೊಂಡು ಇದನ್ನು ಚೆನ್ನಾಗಿ ರೌಂಡಾಗಿ ಕಟ್ ಮಾಡ್ಕೋಬೇಕು. ರೌಂಡಾಗಿ ಕಟ್ ಮಾಡೋದಕ್ಕೋಸ್ಕರ ಶಾರ್ಪ್ ಎಡ್ಜ್ ಇರುವಂಥ ಗ್ಲಾಸ್ ಅಥವಾ ಬೌಲ್ ಏನಾದರೂ ಉಪಯೋಗಿಸ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ತುಂಬ ನೀಟಾಗಿ ಬರುತ್ತೆ ಇದು. ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಎಕ್ಸಸ್ ಇರುವಂಥ ಇದನ್ನೆಲ್ಲವನ್ನು ನಾವು ರಿಮೂವ್ ಮಾಡೋಣ. ಈಗ ನಿಪ್ಪಟ್ಟು ಶೇಪು ತುಂಬ ಚೆನ್ನಾಗಿ ಬಂದಿದೆ ರೌಂಡಾಗಿ. ಇನ್ನು ನೋಡಿ, ಈ ಒಂದು ಥಿಕ್ನೆಸ್ ಇದ್ರೆ ಸಾಕು, ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ಕಮ್ಮಿ ಥಿಕ್ನೆಸ್ಸು ಕಮ್ಮಿ ಆಗಬಾರ್ದು. ಇನ್ನು ಎಣ್ಣೆ ಕುದಿಸಬೇಕು. ಎಣ್ಣೆ ಕುದಿಸಿದ ಮೇಲೆ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಬರಬೇಕು. ಈ ಥರ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು, ತುಂಬ ರುಚಿಯಾಗಿದೆ ಇದು. ಯಾವಾಗ ಬೇಕಾದರೂ ಇದನ್ನು
ನಾವು ತಿನ್ಬೋದು, ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಒಂದು ಬ್ರೌನಿಷ್ ಕಲರ್ ಬರೋ ತನಕ ಇದನ್ನು ಡೀಪಾಗಿ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿರೋದು ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಬೇಕು. ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿದೆ, ಸಖತ್ತಾಗಿದೆ. ಇದರ ಜೊತೆ ಸಾಸ್ ಅಥವಾ ಚಟ್ನಿ ಇದ್ರೂ ಭಾಳ ಉತ್ತಮ ಆಗಿರುತ್ತೆ. ಟೀ ಕಾಫಿಗೆಲ್ಲ ಭಾಳ ಚೆನ್ನಾಗಿದೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಈ ಒಂದು ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಬೈ ಬೈ.